ಮಲಗೈಗೆ ಹಿಡಿಸಿದಿ ಪೂಜೆ ಆಗಿ ಮಸುದಾರ ಮಚ್ಚ ಹಿಡಿಸಿದಿ ನಿನ್ನ ನೆನಪಾದರ ಗೆಳತಿ ಸುರದಂಗ ಕೆಚ್ಚ ಹಾಯ್ ಫ್ರೆಂಡ್ಸ್, ಇವತ್ತಿನ ನೋಟದಲ್ಲಿ ನಾನೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಆ ಲೈಟ್ ಮೋಷನಲ್ಲಿ ಜಾನ್ಪಾ ಸ್ಟೇಟಸ್ ಹೇಗೆ ಕ್ರಿಯೇಟ್ ಮಾಡ್ಕೋದು ಅಂತ ಹೇಗೆ ಕೊಡ್ತಾ ಇದ್ದೀನಿ. ಅದು ಯಾವ ಸೈಜ್ ಪಾ ಅಂದರೆ 9x16 ಆ ಸೈಜ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ದು ಅಂತ ಹೇಗೆ ಕೊಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ತುಂಬ ಟ್ರೆಂಡಿಂಗಲ್ಲಿದೆ ಫ್ರೆಂಡ್ಸ್. ಈ ಥರ ವೀಡಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಇದನ್ನು ಪೂರ್ತಿ ಅಂಡೋರಿಗೆ ನೋಡ್ಕೊಳ್ಳಿ. ಈ ಥರ ವೀಡಿಯೋ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಮೊದಲಿಗೆ ಬಂದುಬಿಟ್ಟು ಅಲರ್ಟ್ ಮಿಷನ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಪ್ಲಸ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ 9x16 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ ಫೋಟೋ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ಗೆ ಹೋಗಿಬಿಟ್ಟು ಆ ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಪ್ಲಸ್ ಹಾಕಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ ನಿಮ್ಮದು. ಈ ಥರ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈಗ ನಾನು ಫೋಟೋನೇ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಫೋಟೋ ಇರುತ್ತೆ. ಈ ಥರ ಫೋಟೋ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ 3 ಡಾಟ್ ಕಾಣ್ತಾ ಇದೆ ನೋಡಿ. ಇಲ್ಲಿ ಮೂಲೆಯಲ್ಲಿ ಮೂರು ಟಿಕ್ಕಿ ಕಾಣ್ತಾ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು 5 ಆಪ್ಷನ್ಸ್ ಇದೆ ಅಲ್ಲಿ ನೋಡಿ. ಫಿಲ್ ಕಂಪೋಸಿಷನ್ ಇರೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಈ ಥರ ಅಡ್ಜಸ್ಟ್ ಆಗುತ್ತೆ. ಈ ಥರ ಅಡ್ಜಸ್ಟ್ ಆದಮೇಲೆ ಈಗ ಈ ಥರ ಆಯಿತು. ಈ ಥರ ಆದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಆ ಪ್ರಾಜೆಕ್ಟಲ್ಲಿ ಸಾಂಗ್ ಇರುತ್ತೆ. ಸಾಂಗ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಈಗ ಸಾಂಗ್ನ ನಾನು ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮಾಡೋ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೋಬೇಕು ಸರ್ ಫ್ರೆಂಡ್ಸ್. ಮಾಡೋ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಅದನ್ನು ಸಾಂಗ್ನ ಪೇಸ್ಟ್ ಮಾಡ್ಕೋಬೇಕು. ಸಾಂಗ್ನ ಹೇಗೆ ಪೇಸ್ಟ್ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ಟಿಕ್ಕಿ ಕಾಣ್ತಾ ಇದೆ ನೋಡಿ, ಮೂಲೆಯಲ್ಲೆಲ್ಲ ಫ್ರೆಂಡ್ಸ್. ಇಂಥಲ್ಲಿ ಇರುತ್ತೆ ನೋಡಿ. ಇಲ್ಲಿ ಈ ಪ್ಲೇ ಮಾಡೋ ಬಾಜುಕ್ ಬಣ್ಣಚಿರ್ತು ಮಂಗಲಿಕ ಇರುತ್ತೆ ನೋಡಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪೇಸ್ಟ್ ಸರ್ ಫ್ರೆಂಡ್ಸ್, ಇವು ಬೇರೆ ಯಾವ ಪೇಸ್ಟ್ ಅದು ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಈಗ ನಾನು ಸಾಂಗ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಸಾಂಗ್ ಕಾಪಿ ಆಗಿಲ್ಲ ಫ್ರೆಂಡ್ಸ್. ಅದ ಸಾಂಗ್ನ ಕಾಪಿ ಮಾಡ್ಕೋಬೇಕು ನೋಡಿ. ಈಗ ಸಾಂಗ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮಾಡೋ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಇಲ್ಲಿ ಸಾಂಗ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಪೇಸ್ಟ್ ಆಯಿತು. ಈಗ ಸಾಂಗ್ನ ಪೇಸ್ಟ್ ಆಯಿತು. ಈಗ ಇದನ್ನು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಫೋಟೋನ ಪೂರ್ತಿ ಅಂದ್ರೆ ಸ್ಕ್ರಾಲ್ ಮಾಡ್ಕೋಬೇಕು. ಸ್ಕ್ರಾಲ್ ಅಂದರೆ ಹೇಗೆ ಅಂತ ನೋಡಿ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಓಕೆ ಕೊಟ್ಕೊಳ್ಳಿ. ಓಕೆ ಕೊಟ್ಕೊಂಡು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು ಸಾಂಗ್ ಕೆಳಗಡೆ ಬರುವಂಗೆ ಮಾಡ್ಕೊಳ್ಳಿ. ಈ ಥರ ಸಾಂಗ್ ಕೆಳಗಡೆ ಬತ್ತು ಫ್ರೆಂಡ್ಸ್. ಬತ್ತಾದಮೇಲೆ ಈಗ ಒಂದು ಸೇಪ್ನ ಆ್ಯಡ್ ಮಾಡ್ಕೋಬೇಕು. ಸರ್ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಒಂದು 4 ಟೆಂಪ್ಲೇಟ್ ಇರುತ್ತೆ ಫ್ರೆಂಡ್ಸ್. ಆ 4 ಟೆಂಪ್ಲೇಟ್ನ ಕಾಪಿ ಮಾಡ್ಕೋಬೇಕು. ಅವು ಯಾವ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಏನಿದೆ ಅಲ್ಲಿ ನೋಡಿ, ಇದೊಂದು ಬಡನ್ ಸೇಪು ಮತ್ತು ಇದೊಂದು ಟೆಂಪ್ಲೇಟ್ ಏನಿಲ್ಲ ಫ್ರೆಂಡ್ಸ್. ಟೆಂಪ್ಲೇಟ್ನು ಕಾಪಿ ಮಾಡ್ಕೋತಾರೆ ಮಾಡ್ಕೋಬೋದು. ಇದನ್ನು ಕಾಪಿ ಮಾಡ್ಕೊಳ್ಳಿ. ಇಷ್ಟಾಯಿತು. ಇವು 3 ಕಾಪಿ ಮಾಡ್ಕೊಳ್ಳಿ. ಈಗ ಕಾಪಿ ಮಾಡ್ಕೊಂಡಾದ್ಮೇಲೆ ಈಗ ಬ್ಯಾಕ್ ಬನ್ನಿ. ಇಲ್ಲಿ ಒಂದು ಇದನ್ನು ಇರುತ್ತೆ, ಅದನ್ನು ಕೂಡ ಕಾಪಿ ಮಾಡ್ಕೋ. ಬ್ಯಾಗ್ರೌಂಡು ಇದನ್ನು ಬ್ಯಾಗ್ರೌಂಡ್ ಏನು ಬೇಡ ಫ್ರೆಂಡ್ಸ್. ಈ ಜಸ್ಟ್ ಇದು 3 ಕಾಪಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಬಿಟ್ಟು ಕಾಪಿ ಲೇಯರ್ಸ್ ಅಂತ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮಾಡೋ ಡಿಜಿಟ್ಗೆ ಬಂದುಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾಡೋ ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಈಗ ಟೆಂಪ್ಲೇಟ್ನ ಕಾಪಿ ಮಾಡ್ಕೋಬೇಕು. ಟೆಂಪ್ಲೇಟ್ನ ಕಾಪಿ ಮಾಡ್ಕೊಳ್ಳಿ. ಟೆಂಪ್ಲೇಟ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಟೆಂಪ್ಲೇಟ್ನ ಕಾಪಿ ಮಾಡ್ಕೊಂಡಾಯಿತು. ಈಗ ಕಾಪಿ ಮಾಡ್ಕೊಂಡ್ರೆ ಇವು ಪೂರ್ತಿ ಅಂಡೋರಿಗೆ ಅಡ್ಜಸ್ಟ್ ಆಗಿದೆ ಫ್ರೆಂಡ್ಸ್. ಇನ್ನೂ ಏನೆಲ್ಲ ಫ್ರೆಂಡ್ಸ್, ಮತ್ತೆ ಪ್ಲಸ್ ಹಾಕಿ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಈ ಥರ ಚೌಕರದೊಂದು ಶೇಪ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ 3 ಚಿಕ್ಕಿ ಕಾಣ್ತಾ ಇದೆ ನೋಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 5 ಆಪ್ಷನ್ಸ್ ಇದೆ ನೋಡಿ. ಫಿಲ್ ಕಂಪೋಸಿಷನ್ ಏರಿಯಾ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಅಡ್ಜಸ್ಟ್ ಆಗುತ್ತೆ. ಈ ಥರ ಅಡ್ಜಸ್ಟ್ ಆದಮೇಲೆ ಇದನ್ನು ಪೂರ್ತಿ ಸ್ಕ್ರಾಲ್ ಮಾಡ್ಕೋಬೇಕು. ಸ್ಕ್ರಾಲ್ ಮಾಡ್ಕೋ ಹೇಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಇದನ್ನು ಕಾಣ್ತಾ ಇದ್ದೀನಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಕಾಣ್ತಾ ಇದ್ದೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಕಲರ್ ಆ್ಯಂಪಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕಲರ್ನ ಬ್ಲ್ಯಾಕ್ ಇಟ್ಕೊಳ್ಳಿ. ಬ್ಲ್ಯಾಕ್ ಇಟ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಮತ್ತೆ ಬ್ಲೆಂಡಿಂಗ್ ಏನು ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಥರ ಅಡ್ಜಸ್ಟ್ ಆಗುತ್ತೆ.
ಈ ಥರ ಅಡ್ಜಸ್ಟ್ ಆದಮೇಲೆ ಲಾಂಗ್ ಕ್ರಾಸ್ ಮಾಡ್ಕೊಳ್ಳಿ, ಲಾಂಗ್ ಕ್ರಾಸ್ ಮಾಡ್ಕೊಳ್ಳಿ, ಈ ಥರ ಇದ್ರ ಕೆಳಗಡೆ ಬರೋಂಗೆ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದರೆ ಇದ್ರ ಕೆಳಗಡೆ ಮಾಡ್ಕೊಳ್ಳಿ, ಮೇಲ್ಗಡೆ ಇಷ್ಟಾಯಿತು. ಇಷ್ಟಾದಮೇಲೆ ಈಗ ಎಷ್ಟಾಯಿತು ಫ್ರೆಂಡ್ಸ್, ಇಷ್ಟಾದಮೇಲೆ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಫೋಟೋ ಇರುತ್ತೆ, ಬ್ಯಾಕ್ಗ್ರೌಂಡ್ ಫೋಟೋನ ಕಟ್ ಮಾಡ್ಕೊಳ್ಳಿ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಫೋಟೋ ಇದೆ ನೋಡಿ, ಇದನ್ನು ಕಟ್ ಮಾಡ್ಕೊಬೇಕು. ಕಾಪಿ ಲೇಯರ್ ಅಂತ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಅದನ್ನು ಮಾಡೋ ಪ್ರಾಜೆಕ್ಟಿಗೆ ಬಂದುಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ನ ಈ ಥರ ನೋಡಿ, ಯಾವ ಥರ ಪೇಸ್ಟ್ ಆಯಿತು ಅದು, ಈ ಥರ ಆಯಿತು. ಈ ಥರ ಆದಮೇಲೆ ಮಲ್ಲಿಗೆ ಬನ್ನಿ. ಮಲ್ಲಿಗೆ ಬಂದಾದ್ರೆ ನಿಮಗೇನಾದರೂ ಚೆಂದ, ನಿಮಗೇನಾದ್ರೂ ಮತ್ತೆ ಏನಾದರೂ ಬೇಕಾದ ಡಿಫ್ರೆನ್ಸ್ನ ಮಾಡ್ಕೊಳ್ಳಿ. ಈಗ ನಾನು ನನ್ನ ಕ್ರಿಯೇಷನ್ಗೂ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೀವು ಕೂಡ ನಿಮ್ಮ ಕ್ರಿಯೇಷನ್ ಹೆಸರನ್ನ ಆ್ಯಡ್ ಮಾಡ್ಕೋಬೇಕು. ನಾನು ನನ್ನ ಕ್ರಿಯೇಷನ್ ಹೆಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನ್ನ ಕ್ರಿಯೇಷನ್ ಹೆಸರು ಶಿವ ಕ್ರಿಯೇಷನ್ ಅವಳಿಗೆ ಅಂತ ಲೋಗೋ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಪಿಕ್ಸೆಲ್ ಆಮೇಲೆ ಹೋಗಿಬಿಟ್ಟು ಲೋಗೋ ಕ್ರಿಯೇಟ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಬಿಟ್ಟು ನಾನು ಈ ಥರ ಮಾಡ್ಕೋತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಇರುತ್ತೆ. ಈ ಥರ ಆದಮೇಲೆ ಇಲ್ಲಿ ಕೆಳಗಡೆ ಇಟ್ಕೋತಾ ಇದ್ದೀನಿ. ಎಷ್ಟು ಕೆಳಗಡೆ ಇಟ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಈಗ ಪೂರ್ತಿ ನೋಡಿದ್ರೆ ಸ್ಕಾಲ್ ಮಾಡ್ಕೋಬೇಕು ಇದನ್ನು ನೋಡಿ. ಈ ಥರ ಸ್ಕಾಲ್ ಮಾಡ್ಕೊಳ್ಳಿ, ಸ್ಕಾಲ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಈ ಥರ ಓಕೆ ಆಯಿತು. ಈಗ ಇಷ್ಟಾಯಿತು ಫ್ರೆಂಡ್ಸ್. ಇಷ್ಟಾದಮೇಲೆ ಈಗ ಬ್ಯಾಕ್ ಬನ್ನಿ. ನಿಮಗೇನಾದ್ರೂ ಮತ್ತೆ ಏನಾದರೂ ಏನೋ ಡಿಫ್ರೆನ್ಸ್ ಬೇಕಾದರೆ ಇದನ್ನು ಮಾಡ್ಕೋಬೇಕು. ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಮಾಡ್ಕೊಳ್ಳಿ, ಫೋಟೋನ ಡೂಪ್ಲಿಕೇಟ್ ಲೇಯರ್ ಅಂತ ಮಾಡ್ಕೊಂಬಿಟ್ಟು ಮ್ಯಾಗಿನ ಫೋಟೋನ ಕ್ಲಿಕ್ ಮಾಡ್ಕೋಬೇಕು, ಎಫೆಕ್ಟ್ನ ಕ್ಲಿಕ್ ಮಾಡ್ಕೋಬೇಕು, ಆ್ಯಡ್ ಎಫೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಬಿಟ್ಟು ಇಲ್ಲಿ ಲಾಸ್ಟಿಗೆ ಬರ್ರಿ. ಬಂದುಬಿಟ್ಟು ಇಲ್ಲಿ ಆಟೋದರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಇಲ್ಲಿ ಚಾನಲ್ ರೀ ಆರ್ ಜಿ ಬಿ ಅಂತ ಇದೆ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಪ್ಲಸ್ ಐಕನ್ ಇರುತ್ತೆ, ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಅದಷ್ಟು ವೈ ಅಂತ ಇಟ್ಕೊಳ್ಳಿ. ಈ ಥರ ಅಷ್ಟು ಎಲ್ಲ ವೈ ಅಂತ ಇಟ್ಕೊಳ್ಳಿ. ಇಟ್ಕೊಂಬಿಟ್ಟು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ್ಯಡೆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮತ್ತೆ ಕ್ಲಿಕ್ ಮಾಡ್ಕೊಂಬಿಟ್ಟು ಒಪಾಸಿಟಿ ವೆಬ್ಸೈಟ್ ಇದೆ ನೋಡಿ, ಇಲ್ಲಿ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಇಲ್ಲಿ ಎಫೆಕ್ಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಮತ್ತೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಮಾಡ್ಕೋಬಿಟ್ಟು ಮಾಡ್ಕೊಂಬಿಡಿ. ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು ನೋಡಿ. ಒಂದು ಆರ್ ಇದನ್ನು ಇಟ್ಕೊಳ್ಳಿ, ಆರ್ ಇಟ್ಕೊಂಬಿಟ್ಟು ಓಕೆ ಕೊಟ್ಕೊಳ್ಳಿ. ಈ ಥರ ಅಡ್ಜಸ್ಟ್ ಆಯಿತು ನೋಡಿ, ಈ ಥರ ಆಯಿತು. ಈಗ ಇದು ನೋಡಿ ಎಷ್ಟು ಚೆನ್ನಾಗಾಯಿತು, ಅದು ಕರಿಬಿಳಿ ಕರಿಬಿಳಿ ಕರಿಬಿ ಹಾಕಿರ್ಬಿಡುತ್ತೆ ನೋಡಿ ಫ್ರೆಂಡ್ಸ್. ಈಗ ಇಷ್ಟಾಯಿತು. ಇಷ್ಟಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ನಾನು ಒಂದು ಆಲ್ರೆಡಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್. ಅದರಲ್ಲಿ ನಾನು ಟೆಕ್ಸ್ಟ್ ಪ್ರೀಸೆಟ್ನ ಕೊಟ್ಟಿದ್ದೀನಿ. ಆ ಟೆಕ್ಸ್ಟ್ ಪ್ರೀಸೆಟ್ ಹೇಗೆ ಕಾಪಿ ಮಾಡ್ಕೊಳ್ಳೋ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟು ಕಾಪಿ ಮಾಡ್ಕೋಬೇಕು ನೋಡಿ. ಈ ಥರ ಅಷ್ಟು ಎಲ್ಲ ಕಾಪಿ ಮಾಡ್ಕೊಬೇಕು ನೋಡಿ. ಈ ಥರ ನಾನು ಅಷ್ಟು ಕಾಪಿ ಮಾಡ್ಕೋತಾ ಇದ್ದೀನಿ ಈಗ ನೋಡಿ. ಈ ಥರ ಅಷ್ಟು ಕಾಪಿ ಮಾಡ್ಕೋಬೇಕು ನೋಡಿ. ಈ ಥರ ಅಷ್ಟು ಕಾಪಿ ಮಾಡ್ಕೊಳ್ಳಿ, ಈ ಥರ ಅಷ್ಟು ಕಾಪಿ ಮಾಡ್ಕೊಂಬಿಟ್ಟು ನೋಡಿ. ಈ ಥರ ಅಷ್ಟು ಕಾಪಿ ಮಾಡ್ಕೊಳ್ಳಿ, ಅಷ್ಟು ಆಗಿದೆ. ಅಷ್ಟು ಆದಮೇಲೆ ಏನು ಮಾಡಬೇಕು ಅಂದರೆ ಇಲ್ಲಿ ಪ್ಲೇ ಮಾಡೋದು ಹಾಡು ಸಾಂಗ್ನ ಪ್ಲೇ ಮಾಡೋದು ಜೊತೆ ಇದೆ ನೋಡಿ. ಅದ್ರ ಮೇಲೆ ಒಂದು ಬಾಣಿ ಚಿತ್ರ ಇದೆ, ಅದು ಮೂರನೇ ಇದೆ ಲಾಂಗ್ ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕಾಪಿ 14 ಲೇಯರ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಇದೆಲ್ಲ ನೋಡಿ, ಇದ್ರ ಮೇಲೆ ಕ್ಲಿಕ್ ಆದಮೇಲೆ ಇದು ಮೂರನೇದು ಇದೆಯಲ್ಲ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಾಲ್ಕನೇ ಆಪ್ಷನ್ಸ್ ಇದೆಯಲ್ಲ ನೋಡಿ, ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. 16 ಲೇಯರ್ಸ್ ಎಲ್ಲ ಪೇಸ್ಟ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಯಿತು ಇದು ವೀಡಿಯೋ ಕಂಪ್ಲೀಟಾಗಿ ತಯಾರಾಯಿತು ಫ್ರೆಂಡ್ಸ್. ಇದು ಒಂದು ಸಲ ಪ್ಲೇ ಮಾಡಿ ನೋಡ್ಕೊಳ್ಳಿ ಹೆಂಗಾಗಿದೆ ಅಂತ ನೋಡ್ಕೊಳ್ಳಿ. ಈಗ ನಾನು ನೋಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್, ನೀವು ಕೂಡ ನೋಡ್ಕೊಳ್ಳಿ. ನಿಮಗೆ ಅದು ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ಫ್ರೆಂಡ್ಸ್, ಪ್ರೂವಲ್ಲಿ ಇರುತ್ತೆ. ಆ ವಿಡಿಯೋ ನೋಡ್ಕೊಳ್ಳಿ ಹೇಗೆ ಅಂತ. ಒಂದು ಇಷ್ಟ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಒಂದು ಫ್ರೆಂಡ್ಸು. ಫ್ರೆಂಡ್ಸ್ ಈ ವಿಡಿಯೋ ಕಂಪ್ಲೀಟ್ ಆಗಿ ತಯಾರಾಯಿತು. ಇದನ್ನು ಸೇವ್ ಮಾಡಿದ ಹೇಗೆ ಅಂತ ಆಯ್ತು ನೋಡಿ. ಶೇರ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಇದು ವಿಡಿಯೋ ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಆದಮೇಲೆ ಇಲ್ಲಿ ಸೇವ್ ಅಂತ ಸೇರ್ ಇರುತ್ತೆ. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಗ್ಯಾಲರಿ ಸೇವ್ ಆಗುತ್ತೆ. ಫ್ರೆಂಡ್ಸ್ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ಹಾಗೆ ಟೆಲಿಗ್ರಾಮ್ ಲಿಂಕು ಇರುತ್ತೆ. ಹೋಗಿಬಿಟ್ಟು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ.